ಎರಡು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಸೈನ್ ಮಾಡಿದ್ದೀವಿ. ಒಂದು ಗ್ಯಾರಂಟಿ, ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆ ಮನೆಗೆ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಫ್ರೀಯಾಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದರ ಜೊತೆಗೆ ಹೆಣ್ಣು ಮಕ್ಕಳು ಅವರಿಗೆ ಅವರ ಹೆಸರಿಗೆ ಯಾರು ಮನೆ ಯಜಮಾನಿ ಇರ್ತಾರೆ ಅವರ ಅಕೌಂಟಿಗೆ ತಿಂಗಳಿಗೆ 2000 ರೂಪಾಯಿ ಜಮಾ ಮಾಡಿ ವರ್ಷಕ್ಕೆ 24,000 ರೂಪಾಯಿಯನ್ನ ಅವರು ಕೊಡಬೇಕು. ಯಾಕಂತಂದ್ರೆ ಗ್ಯಾಸ್ ತಗೊಳಕ್ಕಾಗಲ್ಲ, ಅಡುಗೆ ಎಣ್ಣೆ ತಗೊಳಕ್ಕಾಗಲ್ಲ, ದವಸ ಧಾನ್ಯಗಳು ತಗೊಳಕ್ಕಾಗಲ್ಲ. ಸರ್ಕಾರ ಸಹಾಯ ಮಾಡಬೇಕು ನಿಮಗೆ ಅಂತೇಳಿ 24,000 ರೂಪಾಯಿಗಳನ್ನ ವರ್ಷಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದೆ. ಇದನ್ನ ಬಿಜೆಪಿಯವರು ಟೀಕೆ ಮಾಡ್ತಾರೆ, ಅಷ್ಟೊಂದು ದುಡ್ಡು ಕೊಡಕ್ಕಾಗಲ್ಲ ಇವ್ರ ಕೈನಲ್ಲಿ ಅಂತೇಳಿ. ನಾನಿವತ್ತು ಹೇಳ್ತೇನೆ, ನಾವು ಅಧಿಕಾರಕ್ಕೆ ಬಂದ್ರೆ 100ಕ್ಕೆ 100 ಈ ಎರಡು ಗ್ಯಾರಂಟಿಗಳನ್ನ ಈಡೇರಿಸೇ ತೀರ್ತೀವಿ. ಒಂದು ವೇಳೆ ಈಡೇರಿಸಕ್ಕೆ ಆಗದೆ ಹೋದರೆ ರಾಜಕೀಯದ ನಿವೃತ್ತಿ ಪಡ್ಕೊಂಡು ಮನೆಗೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. 371J ಇಂದ ಈ ಭಾಗದ ಯುವಕರು ಯುವತಿಯರು ಡಾಕ್ಟರ್ಗಳಾದರು, ಇಂಜಿನಿಯರ್ಗಳಾದರು, ಟೀಚರ್ಗಳಾದರು, ಪ್ರೊಫೆಸರ್ಗಳಾದರು, ಈ 371J ಮಾಡಿದ್ದು ಮನಮೋಹನ್ ಸಿಂಗ್ ಅವರು ಇರುವಾಗ. ಮಲ್ಲಿಕಾರ್ಜುನ ಖರ್ಗೆಯವರು, ಧರ್ಮ್ ಸಿಂಗ್ ಅವರು ಹೋರಾಟ ಮಾಡಿ ನಾವೆಲ್ಲ ಅವ್ರ ಜೊತೆ ಸೇರ್ಕೊಂಡು ಹೋರಾಟ ಮಾಡಿದ ಮೇಲೆ ಮನಮೋಹನ್ ಸಿಂಗ್ ಅವರು 371J ಮಾಡಿದ್ರು. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ, ವಾಜಪೇಯಿಯವರು ಅಧಿಕಾರದಲ್ಲಿದ್ದಾಗ ಇದೇ ಅಡ್ವಾಣಿಯವರು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಮನಮೋಹನ್ ಸಿಂಗ್ ಅವರು ಮಾಡಿದ್ರು, ಅದನ್ನು ಜಾರಿ ಕೊಟ್ಟವರು ನಾವು. ಅದರಿಂದ ನಾವು ಯಾವತ್ತೂ ಕೂಡ ಜನರಿಗೆ ಏನು ಹೇಳ್ತೀವಿ ಅದನ್ನು ಮಾಡ್ತೇವೆ, ಮಾಡಿದ್ದೇವೆ, ಮುಂದೇನು ಕೂಡ ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯವರ ಬಣ್ಣದ ಮಾತುಗಳಿಗೆ ಮುರುಳಾಗಬೇಡಿ. ಅವರು ಯಾವತ್ತೂ ಕೂಡ ಜನಪರವಾಗಿರ್ತಕ್ಕಂಥವರಲ್ಲ. ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ ಜನರ ಮನಸ್ಸುಗಳನ್ನು ಒಡೆದು ದ್ವೇಷದ ರಾಜಕಾರಣ ಮಾಡತಕ್ಕಂಥವರು, ಮನುವಾದಿಗಳು. ಮನುವಾದಿಗಳ ಸಂತತಿನೇ ಬಿಜೆಪಿ. ಹಿಂದೆ ಇದರ ವಿರುದ್ಧನೇ ಬಸವಾದಿ ಶರಣರು ಹೋರಾಟವನ್ನು ಮಾಡಿದ್ರು. ಈ ಸಮಾಜದಲ್ಲಿರ್ತಕ್ಕಂಥ ಕೋಮುವಾದ, ಜಾತೀಯತೆ, ಇದರ ವಿರುದ್ಧ ಹೋರಾಟ ಮಾಡಿ ಜಾತಿರಹಿತವಾದಂಥ, ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಸವಾದಿ ಶರಣರು ಹೋರಾಟ ಮಾಡಿದರು. ಬಿಜೆಪಿಯವರು ಮಾಡಿದಂಥ ಒಂದೇ ಒಂದು ಸಾಧನೆ ಏನಪ್ಪ ಅಂತಂದರೆ, ಹೈದರಾಬಾದ್ ಕರ್ನಾಟಕನ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಒಂದೇ ಒಂದು ಸಾಧನೆ. ಬಸವ ಕಲ್ಯಾಣದಲ್ಲಿ ಇವತ್ತು ಅನುಭವ ಮಂಟಪ ಆಗ್ತಾ ಇದೆಯಲ್ಲ, ಸಾಹಿತಿ ಗೊರೂಚಾವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ವರದಿಯನ್ನು ತಂದು ಕೊಟ್ಟಿದ್ರು. ಆಗ ಎಲೆಕ್ಷನ್ ಬಂತು, ಮಾಡೋಕ್ಕಾಗಲಿಲ್ಲ. ನಾನು ಇವತ್ತು ಹೋಗಿದ್ದೆ ಅಲ್ಲಿಗೆ, ಕೆಲಸ ಈಗ ಪ್ರಾರಂಭ ಮಾಡಿದ್ದಾರೆ. ಯಡಿಯೂರಪ್ಪನವರು ಭರವಸೆ ಕೊಟ್ಟದ್ದು, ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದೆ ಅಲ್ಲಿ, ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದ ಮೇಲೆ ಆ ಕೆಲಸವನ್ನು ತ್ವರಿತವಾಗಿ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಜನರಿಗೆ ಬಸವಾದಿ ಶರಣರ ತತ್ವಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇವತ್ತು ಬಸವಾದಿ ಶರಣರ ತತ್ವ ಆದರ್ಶಗಳಿದ್ದಾವಲ್ಲ, ಪ್ರಸ್ತುತ ಸಮಾಜದಲ್ಲಿ ತಾರತಮ್ಯ ಹೋಗ್ಬೇಕು, ಎಲ್ಲರೂ ಮನುಷ್ಯರಂತೆ ಬದುಕಬೇಕು, ಇದನ್ನೇ ಬಸವಾದಿ ಶರಣರು ಕಂಡಿದ್ದಂಥ ಕನಸು.
ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಆದ್ರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ, ದಯಮಾಡಿ ಯಾವುದೇ ಕಾರಣಕ್ಕೆ ಇಲ್ಲೇನು ಇಲ್ಲಿ ಬಾಲ್ಕಿನಲ್ಲಿ BJP ಇಲ್ಲ, ಆದರೆ ರಾಜ್ಯದಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಹೇಳಬೇಕು, ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ, ದ್ವೇಷವನ್ನು ಉಂಟು ಮಾಡ್ತಕ್ಕಂಥ ಪಕ್ಷ, ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥ ಪಕ್ಷ. ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಡಬೇಡಿ. ಇನ್ನು JDS ಅಂತೂ ಬರೋದಿಲ್ಲ ಇಲ್ಲಿ ಈ ಭಾಗದಲ್ಲಿ, ಏನಿಲ್ಲ ಅವರು. ಪಾಪ ಈಗ ಕುಮಾರಸ್ವಾಮಿ ಪಚ್ಚರತ್ನ ಪಂಚರತ್ನ ಯಾತ್ರೆ ಅಂತ ಮಾಡಕ್ಕೆ ಹೊರಟಿದ್ದಾರೆ. ಅಧಿಕಾರದಲ್ಲಿರುವಾಗ ಯಾವ ರತ್ನನೂ ಮಾಡಲಿಲ್ಲ, ಈಗ ಪಂಚರತ್ನ ಮಾಡುತ್ತವರು. ಅದರಿಂದ ದಯವಿದ್ದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇನ್ನೊಂದು ಅವಕಾಶವನ್ನು ಕಾಂಗ್ರೆಸ್ ಪಾರ್ಟಿಗೆ ಕಲ್ಪಿಸ್ಕೊಡಿ. ಕಲ್ಪಿಸ್ಕೊಡ್ತೀರಿ ಅಲ್ವಾ? ಇನ್ನು ನಾವು ಜನರಿಗೆ ಏನು ಮಾತು ಕೊಟ್ಟಿದ್ದೀವಿ, ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತೀವಿ, ಅದನ್ನು ಚಾಚೂ ತಪ್ಪದೆ ಮಾಡ್ತಕ್ಕಂಥ ಭರವಸೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೆ. ನಮ್ಮನ್ನು ನಂಬಿ, ನಮ್ಮ ಮೇಲೆ ವಿಶ್ವಾಸ ಇಡಿ.